ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ 33 ಕೋಟಿ ದೇವತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅನ್ಯ ಧರ್ಮದವರು ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ 33 ಕೋಟಿ ದೇವತೆಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಆ 33 ಕೋಟಿ ದೇವರು ಯಾರು ಅಂತ ಕೇಳ್ತಾರೆ, ಅವರ ಹೆಸರೇನು ಅಂತ ಕೇಳ್ತಾರೆ. ಇಂತಹ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಹಿಂದೂಗಳನ್ನು ಪದೇ ಪದೇ ಅಣಕಿಸ್ತಾ ಇರ್ತಾರೆ. ಇವರು ಕೇಳುವಂತಹ ಪ್ರಶ್ನೆಗಳಿಗೆ ಹಿಂದೂಗಳು ಸಹ ವಿಚಲಿತರಾಗಿ ಬಿಡ್ತಾರೆ. ಏಕೆ ಅಂತ ಹೇಳಿದರೆ, ನಮಗೂ ಸಹ ಈ 33 ಕೋಟಿ ದೇವರುಗಳ ಬಗ್ಗೆ ಗೊತ್ತಿಲ್ಲ. ಆ 33 ಕೋಟಿ ದೇವರುಗಳು ಯಾರು, ಅವರ ಹೆಸರು ಏನು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾವು 33 ಕೋಟಿ ದೇವತೆಗಳು ಅಂದ ತಕ್ಷಣ ಈ ಕೋಟಿ ಅನ್ನುವುದನ್ನು ಸಂಖ್ಯೆ ಅಂತ ಭಾವಿಸ್ತೇವೆ. ಆದರೆ ಸಂಸ್ಕೃತದಲ್ಲಿ ಈ ಕೋಟಿ ಅನ್ನುವ ಪದದ ಅರ್ಥ ಏನು ಅಂತ ಹೇಳಿದರೆ, ವಿಧ ಅಥವಾ ಪ್ರಕಾರ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳಿದರೆ 33 ವಿಧದ 33 ಪ್ರಕಾರದ ದೇವತೆಗಳು ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಈ ಕೋಟಿ ಎಂಬ ಪದದ ಅರ್ಥವನ್ನು ಮರೆಮಾಚಿ ಮೆಕಾಲೆ ಮುಲ್ಲರ್ ಅಂತವರು ತಮಗೆ ಬೇಕಾದ ಒಂದು ಮತ ವರ್ಗದವರಿಗೆ ಅನುಕೂಲವಾಗುವಂತೆ ಇತಿಹಾಸವನ್ನು ತಿದ್ದಲಾಗಿದೆ. ಇವರು ಬರೆದ ಇತಿಹಾಸವನ್ನು ಓದಿ ನಾವು ಮೂರ್ಖರಾಗಿದ್ದೇವೆ. ಸ್ನೇಹಿತರೆ, ಕೇವಲ ಹಿಂದೂ ಧರ್ಮದ ವೇದ ಪುರಾಣಗಳಲ್ಲಿ ಮಾತ್ರ ಅಲ್ಲದೆ ಸ್ನೇಹಿತರೆ, ಬೌದ್ಧ ಮತ್ತು ಪಾರಸಿ ಧರ್ಮ ಗ್ರಂಥಗಳಲ್ಲೂ ಸಹ ಈ ತ್ರಯತ್ರಿಶಂತಿ ಕೋಟಿ ದೇವತೆಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ನಿಮಗೆ ಈ ಕೋಟಿ ಅನ್ನುವ ಪದದ ಅರ್ಥ ಗೊತ್ತಾಗೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಉಚ್ಚಕೋಟಿ ಅನ್ನುವ ಪದವನ್ನು ತೆಗೆದುಕೊಳ್ಳಿ. ಇಲ್ಲಿ ಉಚ್ಚಕೋಟಿ ಅಂತ ಹೇಳಿದರೆ ಉಚ್ಚ ವರ್ಗಕ್ಕೆ ಸೇರಿದವರು ಎನ್ನುವ ಅರ್ಥವನ್ನು ಕೊಡುತ್ತೆ. ಹಾಗೆ ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಸಪ್ತಕೋಟಿ ಬುದ್ಧರು. ಇಲ್ಲಿ ಸಪ್ತಕೋಟಿ ಬುದ್ಧರು ಅಂತ ಹೇಳಿದರೆ 7 ಕೋಟಿ ಬುದ್ಧರಲ್ಲ ಸ್ನೇಹಿತರೆ, 7 ಪ್ರಧಾನ ಬುದ್ಧರು ಅಂತ ಹೇಳಿ ಈ ಸಪ್ತಕೋಟಿ ಬುದ್ಧರು ಎನ್ನುವ ಪದ ನಮಗೆ ತಿಳಿಸ್ಕೊಡುತ್ತೆ. ಇದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಜುರ್ವೇದ, ಅಥರ್ವವೇದ, ಶತಪಥ ಪ್ರಾಚೀನ ಗ್ರಂಥದಲ್ಲಿ ಈ 33 ಕೋಟಿ ದೇವತೆಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅದನ್ನು ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈ 33 ಪ್ರಕಾರದ ದೇವತೆಗಳಲ್ಲಿ 12 ಆದಿತ್ಯರು, ಇವರನ್ನು ದ್ವಾದಶಾದಿತ್ಯರು ಅಂತ ಹೇಳಿ ಕರೀತಾರೆ. ಈ 12 ಆದಿತ್ಯ ದೇವತೆಗಳ ಹೆಸರನ್ನು ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅವು ಏನಂತ ಹೇಳಿದರೆ, ತ್ವಷ್ಟ, ಪೂಷ, ವಿವಸ್ವಾನ್, ಮಿತ್ರ, ಧಾತ, ವಿಷ್ಣು, ಭಗ, ವರುಣ, ಸವಿತ್ರ, ಶಕ, ಅಂಶ, ಅರ್ಯಮ. ಈ 12 ದೇವರುಗಳನ್ನು ಆದಿತ್ಯರು ಅಂತ ಹೇಳಿ ಕರೀತಾರೆ. ಈಗ 11 ರುದ್ರ ದೇವತೆಗಳ ಹೆಸರನ್ನು ನಾವು ತಿಳಿದುಕೊಳ್ಳೋಣ. ಇವರನ್ನು ಏಕದಶ ರುದ್ರ ದೇವತೆಗಳು ಅಂತ ಹೇಳಿ ಕರೀತಾರೆ. ಈ 11 ರುದ್ರರ ಹೆಸರು ಏನು ಅಂತ ಹೇಳಿದರೆ, ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತ, ಭವ, ಕಾಲ, ವಾಮದೇವ, ಧೃತವ್ರತ. ಇವಿಷ್ಟು 11 ರುದ್ರ ದೇವತೆಗಳ ಹೆಸರು. ಈಗ 8 ವಸುದೇವತೆಗಳ ಹೆಸರನ್ನು ನಾವು ನೋಡೋಣ. ಇವರನ್ನು ಅಷ್ಟವಸಂ ಅಂತಾನೂ ಕರೀತಾರೆ. ಈ 8 ವಸುದೇವತೆಗಳ ಹೆಸರು ಈ ರೀತಿಯಾಗಿದೆ: ಧರ, ಪಾವಕ, ಅನಿಲ, ಅಪ, ಪ್ರತ್ಯುಷ, ಪ್ರಭಾಸ, ಸೋಮ, ಧ್ರುವ. ಇವಿಷ್ಟು 8 ವಸುದೇವತೆಗಳ ಹೆಸರು. ಇನ್ನುಳಿದ 2 ದೇವತೆಗಳ ಹೆಸರು ಏನು ಅಂತ ಹೇಳಿದರೆ, 1 ಇಂದ್ರ, 2 ಪ್ರಜಾಪತಿ. ಸ್ನೇಹಿತರೆ, ಈ 12 ಆದಿತ್ಯರು, 11 ರುದ್ರರು, 8 ವಸುಗಳು ಜೊತೆಗೆ ಇಂದ್ರ ಹಾಗೂ ಪ್ರಜಾಪತಿಯನ್ನು ಸೇರಿಸಿದರೆ 33 ಕೋಟಿ ದೇವತೆಗಳು ಆಗ್ತಾರೆ ಅಂತ ಹೇಳಿದರೆ, 33 ಪ್ರಕಾರದ ದೇವತೆಗಳು ಇವರೇ ಸ್ನೇಹಿತರೆ. ಸ್ನೇಹಿತರೆ, ಈಗ ನಿಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ 33 ಕೋಟಿ ದೇವತೆಗಳು ಯಾರು, ಅವರ ಹೆಸರೇನು ಅನ್ನೋದು ನಿಮಗೆ ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈ 33 ದೇವತೆಗಳ ಹೆಸರನ್ನು ಬಾಯ್ಪಾಠ ಮಾಡೋದು ಅತ್ಯಂತ ಕಷ್ಟಕರವಾದ ಸಂಗತಿ ಏನಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ದೇವತೆಗಳ ಹೆಸರನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ಮುಂದೆ ನಮಗೆ ಯಾರಾದರೂ ಕೇಳಿದರೆ ನಿಮ್ಮ 33 ಕೋಟಿ ದೇವತೆಗಳು ಯಾರು, ಅವರ ಹೆಸರೇನು ಅಂತ ಹೇಳಿದಾಗ ನಾವು ಈ ಉತ್ತರವನ್ನು ಅವರಿಗೆ ಕೊಡೋಕೆ ಆಗತ್ತೆ. ಇಲ್ಲ ಅಂತ ಹೇಳಿದರೆ ಹಿಂದೆ ಮುಂದೆ ನೋಡಬೇಕಾಗತ್ತೆ, ವಿಚಲಿತರಾಗಬೇಕಾಗತ್ತೆ. ದಯವಿಟ್ಟು ಈ 33 ದೇವತೆಗಳ ಹೆಸರನ್ನು ಮನದಟ್ಟು ಮಾಡಿಕೊಳ್ಳಿ. ಯಾರಿಗೆ ಇದರ ಅರಿವಿಲ್ವೋ ದಯವಿಟ್ಟು ಅವರಿಗೆ ನೀವು ತಿಳಿಸಿ, ಇಲ್ಲ ಅಂತ ಹೇಳಿದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ನಮ್ಮ ಧರ್ಮದ ಬಗ್ಗೆ ಮೊದಲು ನಾವು ಸರಿಯಾಗಿ ತಿಳಿದುಕೊಂಡ್ರೆ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾರು ಏನು ಪ್ರಶ್ನೆ ಕೇಳಿದರೂ ನಾವು ಸಲೀಸಾಗಿ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ.
ಅಣಕಿಸುವವರ ಟೀಕಿಸುವವರ ಬಾಯನ್ನ ಮುಚ್ಚೋದಕ್ಕೆ ಸಾಧ್ಯವಾಗುತ್ತೆ. ಅಧರ್ಮದ ಹಾದಿಯಲ್ಲಿ ನಡೀತಾ ಇರೋರನ್ನ ಧರ್ಮದ ಹಾದಿಯಲ್ಲಿ ಕರೆತರೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಈ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪುವ ಹಾಗೆ ಮಾಡಿ. ಧನ್ಯವಾದ.